ಪದವಿ ಪಡೆದು ಯಂತ್ರೋಪಕರಣಗಳ ಜೊತೆಗೆ ವೃತ್ತಿ ಮಾಡಬೇಕಾದ ವ್ಯಕ್ತಿ ಕೈಯಲ್ಲಿ ಕುಂಚ ಮತ್ತು ಬಣ್ಣ ಹಿಡಿದು ಕಲಾವಿದನಾದ ಕಥೆಯೊಂದನ್ನು ಈ ದಿನ ಪ್ರಸ್ತುತಪಡಿಸುತ್ತಿದ್ದೇವೆ. ಹೌದು, ಬಾಲ್ಯದಿಂದಲೇ ಚಿತ್ರ ಬಿಡಿಸುವ ಹವ್ಯಾಸವಿರುವ ಚಂದ್ರಶೇಖರ್ ರಾಂಗಣಿಕರ್ ಇಂಜಿನಿಯರಿಂಗ್ ಪದವೀಧರ, ಪಿಯುಸಿ ಮತ್ತು ಇಂಜಿನಿಯರಿಂಗ್ ಪದವಿಯಲ್ಲಿ ಭೌತ ಮತ್ತು ರಸಾಯನ ವಿಷಯಗಳಲ್ಲಿ ರಾಸಾಯನಿಕ ವಸ್ತು ವಿದ್ಯುತ್ ಮಾಪನ ಎಂತೆಲ್ಲ ಅಧ್ಯಯನ ಮಾಡಿ ಪದವಿ ಶಿಕ್ಷಣದ ನಂತರ ತಮ್ಮ ಪೇಂಟಿಂಗ್ ಹವ್ಯಾಸವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡು ಕೈಯಲ್ಲಿ ಕುಂಚ ಹಿಡಿದು ದಿನಪತ್ರಿಕೆ ಮತ್ತು ನಿಯತಕಾಲಿಕೆಯಲ್ಲಿ ಇಲ್ಲುಸ್ಟ್ರೇಟರ್ ಆಗಿ ಕಾರ್ಯನಿರ್ವಹಿಸತೊಡಗಿದ್ದಾರೆ. ಪೇಂಟಿಂಗ್ ಕುರಿತಾಗಿ ಯಾವುದೇ ವಿಶೇಷ ತರಬೇತಿ ಪಡೆಯದ ರಾಂಗಣೇಕರ್ ಖ್ಯಾತ ಚಿತ್ರಕಾರ ಕೆಬಿ ಕುಲಕರ್ಣಿ ಅವರ ಬಳಿ ತಾವು ತೆಗೆದ ಚಿತ್ರಗಳನ್ನು ಅವರಿಗೆ ತೋರಿಸಿ ಮಾರ್ಗದರ್ಶನ ಪಡೆಯುತ್ತಿದ್ದರು. ಬೆಳಗಾವಿಯ ಜಾನ್ ಫರ್ನಾಂಡಿಸ್ ಅವರ ರಿಯಲಿಸ್ಟಿಕ್ ಚಿತ್ರಗಳಿಂದ ಪ್ರೇರಣೆ ಪಡೆಯುತ್ತಿದ್ದರು. ತೈಲವರ್ಣ, ವಾಟರ್ ಕಲರ್ಸ್ ಮತ್ತು ಪೆನ್ಸಿಲ್ ಸ್ಕೆಚ್ ರಿಯಲಿಸ್ಟಿಕ್ ಪೇಂಟಿಂಗ್ಗಳನ್ನು ಹೆಚ್ಚಾಗಿ ಅವರು ಬಿಡಿಸುತ್ತಾರೆ. ಚಂದ್ರಶೇಖರ್ ಬಿಡಿಸಿದ ಭಾವಚಿತ್ರಣ, ವ್ಯಕ್ತಿ ಚಿತ್ರಣ ಮತ್ತು ಲ್ಯಾಂಡ್ಸ್ಕೇಪ್ ಚಿತ್ರಗಳು ಕಣ್ಣಿಗೆ ಅತ್ಯಂತ ನೈಜ ಎಂಬಂತೆ ತೋರುತ್ತವೆ. ವರ್ಷಕ್ಕೂ ಹೆಚ್ಚು ಕಾಲ ತರುಣ ಭಾರತ ದೈನಿಕ ಪತ್ರಿಕೆಯಲ್ಲಿ ಇಲ್ಲುಸ್ಟ್ರೇಟರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ಪೇಂಟಿಂಗ್ ಅನ್ನು ಪೂರ್ಣ ಪ್ರಮಾಣದ ವೃತ್ತಿಯನ್ನಾಗಿ ಸ್ವೀಕರಿಸಿದ್ದಾರೆ. ಕ್ಯಾಲಿಫೋರ್ನಿಯಾದ ಗವರ್ನರ್, ಹಾಲಿವುಡ್ ನಟ ಅರ್ನಾಲ್ಡ್ ಸ್ವಾರ್ಜಿನೇಕರ್ ಮತ್ತು ಅವರ ಧರ್ಮಪತ್ನಿಯ ಚಿತ್ರವನ್ನು ಚಂದ್ರಶೇಖರ್ ಬಿಡಿಸಿ ಅಮೆರಿಕಾಗೆ ಕಳುಹಿಸಿದ್ದರು. ಆ ಪೇಂಟಿಂಗ್ ಅನ್ನು ಮೆಚ್ಚಿಕೊಂಡು ಅರ್ನಾಲ್ಡ್ ಅವರು ಧನ್ಯವಾದ ಪತ್ರ ಕಳುಹಿಸಿದ್ದಾರೆ. ಎರಡು ವೈಯಕ್ತಿಕ ಚಿತ್ರ ಪ್ರದರ್ಶನಗಳಾಗಿದ್ದು ಕಳೆದ ವರ್ಷ 2019 ಪ್ರವಾಹ ಸಹಾಯ ನಿಧಿ ಸಂಗ್ರಹಕ್ಕಾಗಿ 14 ದಿನ 6 ವಿವಿಧ ಸ್ಥಳಗಳಲ್ಲಿ ಬೆಳಗಾವಿ ಚಿತ್ರಕಲಾವಿದರ ಗುಲ್ಮೋಹರ್ ಒಕ್ಕೂಟದಿಂದ ಚಿತ್ರ ಪ್ರದರ್ಶನದಲ್ಲಿ ಭಾಗವಹಿಸಿದ್ದರು. ಚಂದ್ರಶೇಖರ್ ಬಿಡಿಸಿದ ಪ್ರಧಾನಿ ಮೋದಿ ಅವರ ಪೇಂಟಿಂಗ್ ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಕಾಣಬಹುದು. ಕಲಾವಿದ ಚಂದ್ರಶೇಖರ್ ರಾಂಗಣೇಕರ್ ಅವರು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿ ಕುಂದಾನಗರಿಯ ಕೀರ್ತಿಯನ್ನು ಹೆಚ್ಚಿಸಲಿ ಎಂದು ನಿಬ್ ನ್ಯೂಸ್ ಆಶಿಸುತ್ತದೆ.